ವಿವಿಧ ಕಾರಣಗಳಿಂದಾಗಿ ಮೃತಪಟ್ಟಿದ್ದ ಮೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಗುರುವಾರ ಬೆಳಗ್ಗೆ ತಾಲೂಕು ಕಚೇರಿಯಲ್ಲೇ ಮತ ಎಣಿಕೆ ನಡೆಯಲಿದೆ. ತುಮಕೂರು ತಾಲೂಕಿನ ಕೊಟ್ಟಿಗೆ ಗೊಲ್ಲಹಳ್ಳಿ, ಗೌಡಹಳ್ಳಿ, ಪಂಡಿತನಹಳ್ಳಿ ಈ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದ್ದು ಗುರುವಾರದಂದು ತಾಲೂಕು ಕಚೇರಿ ಮೀಟಿಂಗ್ ಹಾಲ್ನಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ತಹಶೀಲ್ದಾರ್ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ವಿವಿಧ ಕಾರಣಗಳಿಂದ ತೆರವಾಗಿರತಕ್ಕಂಥ ತುಮಕೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಮೈದಾಳ, ಹರಳೂರು, ದೊಡ್ಡನಾರ್ವಂಗ್ಲ ಮೂರು ಪಂಚಾಯತಿಗಳ ವಿವಿಧ ಸ್ಥಾನಗಳಿಂದ ತೆರವಾಗಿರುವಂಥ ಸ್ಥಾನಗಳಿಗೆ ಚುನಾವಣೆ ತಮಗೆ ಗೊತ್ತಿರೋ ಹಾಗೆ 27ನೇ ತಾರೀಕು ನಡೀತು. 30ನೇ ತಾರೀಕು ನಾಳೆ ಕೌಂಟಿಂಗ್ ಇದೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಕಚೇರಿಯ ಮೀಟಿಂಗ್ ಹಾಲಲ್ಲೇ ಮೂರು ಪಂಚಾಯಿತಿಗಳಿಗೆ ನಾವು ಕೌಂಟಿಂಗ್ ಹಾಲ್ಗಳನ್ನು ಇಲ್ಲೇ ಮಾಡ್ಕೊಂಡಿದ್ದೇವೆ. ಮೈದಾಳ ಪಂಚಾಯಿತಿಲಿ 4 ಜನ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಹರಳೂರು ಪಂಚಾಯಿತಿಲಿ 3 ಜನ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಇದ್ದಾರೆ. ದೊಡ್ಡನಾರ್ವಂಗ್ಲದಲ್ಲಿ 3 ಜನ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಇದ್ದಾರೆ. ಮೈದಾಳದಲ್ಲಿ ಒಟ್ಟು ಮತದಾರರುಗಳ ಸಂಖ್ಯೆ ಬಂದು 618. 618ಗೆ ತಕ್ಕನಾಗಿ ವೋಟಿಂಗ್ ಆಗಿರೋದು 80.74% ವೋಟ್ ಆಗಿದೆ. ಹರಳೂರು ಪಂಚಾಯಿತಿಲಿ ಒಟ್ಟು ಮತದಾರ ಸಂಖ್ಯೆ 1122 ಇತ್ತು, ಅಲ್ಲಿ 80.93% ಮತದಾನ ಆಗಿದೆ. ಅದೇ ರೀತಿ ದೊಡ್ಡನಾರ್ವಂಗ್ಲ ಪಂಚಾಯಿತಿಯ ಗೌಡಿಹಳ್ಳಿ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ಸಂಬಂಧಪಟ್ಟ ಹಾಗೆ ಒಟ್ಟು ಮತದಾರರು 813 ಜನ ಇದ್ದರು. ಅದರಲ್ಲಿ 716 ಮತ ಆಗಿ 88.07% ಮತದಾನ ಆಗಿದೆ. ಒಟ್ಟಾರೆ ನಮ್ಮ ಮೂರು ಪಂಚಾಯಿತಿಯಲ್ಲಿ 83.25% ಮತದಾನ ಆಗಿದೆ. ನಾಳೆ ಮತದಾನಕ್ಕೆ ಪೂರ್ಣ ತಯಾರಿ ನಡೆಸಿದ್ದೇವೆ. ಎಲ್ಲರಿಗೂ ನಾವು ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ, ಚುನಾವಣಾ ಆಯೋಗದ ಸೂಚನೆಯಂತೆ ನಾಳೆ ನಾವು ಬೆಳಗ್ಗೆ 8 ಗಂಟೆಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಕೂಡಲೇ ನಾವು ಕೌಂಟಿಂಗ್ ಮುಗಿದು ನಿಯಮಾನುಸಾರ ನಾವು ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಪ್ರಚಾರ ಪಡಿಸೋದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡ್ತೇವೆ. ಪ್ರತಿ ಕ್ಷೇತ್ರಕ್ಕೆ 3 ಟೇಬಲ್ಗಳನ್ನು ಹಾಕಲಾಗಿದ್ದು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಹಾಗೂ ನಿಯಮದಂತೆ ಮತ ಎಣಿಕೆ ನಡೆಯಲಿದೆ. ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದೆಂದು ಹೇಳಿದರು.